ಕಾಂಗ್ರೆಸ್ನಿಂದ ಯಾವುದೇ ಆಪರೇಷನ್ ಅಸ್ತ ಮಾಡಿಲ್ಲ, ಅವರೇ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತ ವಿಜಯಪುರದಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯ ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ, ಹಲವರ ವಿರೋಧದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ಧಾಂತವನ್ನು ನಂಬಿಕೊಂಡು ಯಾರು ಅನ್ಕಂಡೀಷನಲ್ ಆಗಿ ಯಾವತ್ತೂ ಸಹ ಯಾವುದೇ ಷರತ್ತಿಲ್ಲ ನಮ್ಮಲ್ಲಿ ಬರ್ತಾರೆ, ಅವರೆಲ್ಲರಿಗೂ ಕೂಡ ನಾವು ಪಕ್ಷ ಸ್ವಾಗತ ಮಾಡ್ತಾರೆ. ಮತ್ತು ಹೈಕಮಾಂಡ್ ಎಲ್ಲ ಸ್ಥಳೀಯ ಕಾರ್ಯಕರ್ತರನ್ನ ನಾಯಕರನ್ನ ಅವ್ರ ಗಮನದಲ್ಲಿ ಇಟ್ಕೊಂಡು ಅವ್ರ ಅಭಿಪ್ರಾಯ ತೊಗೊಂಡು ಅವ್ರಿಗೆ ಮುನ್ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ. ನಾವು ಆಪರೇಷನ್ ಮಾಡ್ತಾ ಇಲ್ಲ, ಈಗ ತಾವಾಗೆಲ್ಲ ಬೇಸತ್ತು ಬಂದಾಗ ನಾವು ಇದು ಮಾಡ್ತಾ ಇದ್ದೆ, ನಾವಾಗೇನಿದ್ದು ಅವ್ರನ್ನ ಕರಿತಾ ಇಲ್ಲ, ಅವರಾಗೆಲ್ಲ ಬೇಸತ್ತು ಅಲ್ಲಿ ಆ ವಾತಾವರಣದಲ್ಲಿ ಉಸಿರುಗಟ್ಟುವಂಥ ವಾತಾವರಣದಲ್ಲಿ ಅರ್ಥ ಮಾಡ್ಕೊಂಡು ತಿಳಿಸು ಬರ್ತಾ ಇದ್ದಾರೆ. ನಾವು ಆಪರೇಷನ್ ಹಸ್ತ ಮಾಡ್ತಾ ಇಲ್ಲ, ಪಕ್ಷ ಗಮನದಾಗ ಇಟ್ಕೋತಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ, ಎ ಸಿ ಸಿ ಅಧ್ಯಕ್ಷರಿದ್ದಾರೆ, ಪ್ರಧಾನ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇದ್ದಾರೆ. ಅದೇ ನಾವನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.